ನಮ್ಮ ದೇಶದಲ್ಲಿ ಹೆಚ್ಚು ಜನ ರೈಲ್ವೆ ಪ್ರಯಾಣವನ್ನು ಮಾಡುತ್ತಾರೆ. ಕೆಲವರಿಗೆ ಅದು ಇಷ್ಟ ಇರಬಹುದು, ಅಥವಾ ಇನ್ನು ಕೆಲವರಿಗೆ ಅದು ಕಡಿಮೆ ಖರ್ಚಿನದ್ದು ಎಂದು ಆಗಿರಬಹುದು. ಇದೇ ರೀತಿ ಹೈದರಾಬಾದ್ನಿಂದ ಚೆನ್ನೈಗೆ ಒಂದು ತಾಯಿ ಮತ್ತು ಮಗು ಪ್ರಯಾಣ ಮಾಡುತ್ತಿದ್ದಾಗ ನಡೆದ ಘಟನೆ ನೋಡಿದರೆ ಎಂಥವರು ಕೂಡ ಜಾಗ್ರತೆಯಿಂದಿರಬೇಕಾಗಿರುತ್ತದೆ. ಅದೇನು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವು ಕೂಡ ರೈಲು ಪ್ರಯಾಣವನ್ನು ಇಷ್ಟಪಡುವುದಾದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ. ನಾಗರತ್ನ ಎಂಬುವ ಮಹಿಳೆ ಹೈದರಾಬಾದ್ನಲ್ಲಿ ತನ್ನ ಗಂಡನ ಜೊತೆ ವಾಸವಿರುತ್ತಾಳೆ. ಒಂದು ಹಬ್ಬದ ಪ್ರಯುಕ್ತ ತನ್ನ 3 ವರ್ಷದ ಮಗುವಿನೊಂದಿಗೆ ತವರು ಮನೆಗೆ ಪ್ರಯಾಣ ಬೆಳೆಸುತ್ತಾಳೆ. ಗಂಡನಿಗೆ ತುಂಬಾ ಕೆಲಸವಿದ್ದ ಕಾರಣ ಗಂಡ ಹೈದರಾಬಾದ್ನಲ್ಲೇ ಉಳಿಯುತ್ತಾನೆ. ಅದಕ್ಕೆ ನಾಗರತ್ನ ತನ್ನ ಮಗುವಿನೊಂದಿಗೆ ಸಂಜೆ 5 ಗಂಟೆಗೆ ಟ್ರೈನ್ ಹತ್ತುತ್ತಾಳೆ. ಟ್ರೈನ್ ಮುಂದಿನ ಸ್ಟೇಷನ್ ಆದ ಗುಂಟೂರಿನಲ್ಲಿ ನಿಲ್ಲಿಸಿದಾಗ ಮಗು ತಿನ್ನಲು ಏನಾದರೂ ಬೇಕು ಎನ್ನುತ್ತದೆ. ಆಗ ಮಗುವಿಗೆ ಹಾಲು, ನಾಗರತ್ನಗೆ ಒಂದು ಕಾಫಿ ಮತ್ತು 2 ಸಮೋಸಗಳನ್ನು ತೆಗೆದುಕೊಳ್ಳುತ್ತಾಳೆ. ನಂತರ ಅದನ್ನು ಕುಡಿದ ತಕ್ಷಣವೇ ನಾಗರತ್ನ ಮತ್ತು ಮಗು ನಿದ್ರೆಗೆ ಜಾರುತ್ತಾರೆ. ಏಕೆಂದರೆ ಅವರು ಕುಡಿದ ಹಾಲು ಮತ್ತು ಕಾಫಿಯಲ್ಲಿ ನಿದ್ರೆ ಮಾತ್ರ ಬೆರೆಸಿರುತ್ತಾರೆ. ಮತ್ತು ನಾಗರತ್ನ ಕತ್ತಿನಲ್ಲಿದ್ದ ಮಾಂಗಲ್ಯ ಸರ, ಕಿವಿಯೋಲೆ, ಕೈಯಲ್ಲಿರುವ ಬಳೆಗಳು, ಪರ್ಸ್ ಎಲ್ಲವನ್ನು ಸಹ ಕದಿಯುತ್ತಾರೆ. ಮಾರನೆಯ ದಿನ ನಾಗರತ್ನಗೆ ಎಚ್ಚರವಾದಾಗ ಎಲ್ಲ ವಿಷಯವೂ ಅರ್ಥವಾಗುತ್ತದೆ ಮತ್ತು ಟ್ರೈನ್ ಇಳಿದ ಕೂಡಲೇ ಪೊಲೀಸ್ ಠಾಣೆಗೆ ಹೋಗಿ ತಕ್ಷಣ ಕಂಪ್ಲೇಂಟ್ ಕೊಡುತ್ತಾಳೆ. ವಿಚಾರಣೆ ನಡೆಸಲು ಶುರು ಮಾಡಿದ ಪೊಲೀಸರು 5 ದಿನಕ್ಕೆ ಕಳ್ಳರನ್ನು ಹಿಡಿಯುತ್ತಾರೆ. ನಂತರ ತಿಳಿದು ಬಂದಿದ್ದೇನೆಂದರೆ ಇದೊಂದು 5 ಜನರ ಗುಂಪು. ಯಾರೆಲ್ಲ ಒಂಟಿಯಾಗಿ ಪ್ರಯಾಣಿಸುತ್ತಾರೋ ಅವರನ್ನು ಮೊದಲು ಟಾರ್ಗೆಟ್ ಮಾಡುತ್ತಾರೆ. ಅದರಲ್ಲಿ ಒಬ್ಬ ಕಾಫಿ, ಟೀ, ಸಮೋಸಗಳನ್ನು ಮಾರಿದರೆ ಮತ್ತೊಬ್ಬ ಬೇಲ್ಪುರಿ, ಕಡಲೆಪುರಿ ಮತ್ತು ಇನ್ನೊಬ್ಬ ಪುಲಾವ್, ಚಿತ್ರಾನ್ನ, ಬಿರಿಯಾನಿ ಎಲ್ಲವನ್ನು ಮಾರುತ್ತಾರೆ. ಇಷ್ಟರಲ್ಲಿ ಟಾರ್ಗೆಟ್ ಮಾಡುವ ಪ್ರಯಾಣಿಕರಿಗೆ ಯಾವುದರಲ್ಲಾದರೂ ಮತ್ತು ಬರುವ ಔಷಧಿ ಬೆರೆಸಿಕೊಟ್ಟು ಅವರ ಬಳಿ ಇರುವ ದುಡ್ಡು, ಒಡವೆಯನ್ನೆಲ್ಲ ಕದಿಯುತ್ತಾರೆ. ಜೊತೆಗೆ ಇವರು ಇಂತಹ ಕೈಚಳಕವನ್ನು ಬೆಂಗಳೂರು, ಹೈದರಾಬಾದ್ನಂತಹ ದೊಡ್ಡ ದೊಡ್ಡ ಸ್ಟೇಷನ್ಗಳಲ್ಲಿ ಮಾಡುವುದಿಲ್ಲ, ನಂತರ ಬರುವ ಚಿಕ್ಕ ಚಿಕ್ಕ ಸ್ಟೇಷನ್ಗಳಲ್ಲಿ ಮಾಡುತ್ತಾರೆ. ಏಕೆಂದರೆ ಅಲ್ಲಿ ಸೆಕ್ಯೂರಿಟಿ ಕಡಿಮೆ ಇರುತ್ತದೆ ಅಂತ. ಅದಕ್ಕೆ ಇನ್ಮುಂದೆ ನೀವು ರೈಲಿನಲ್ಲಿ ಪ್ರಯಾಣಿಸಬೇಕಾದ್ರೆ ಒಬ್ಬರೇ ಹೋಗಬೇಡಿ. ಒಂದು ವೇಳೆ ನೀವು ಒಬ್ಬರೇ ಪ್ರಯಾಣವನ್ನು ಬೆಳೆಸಿದರೂ ಸಹ ನಿಮ್ಮ ಸ್ವಂತ ಊಟವನ್ನು ತೆಗೆದುಕೊಂಡು ಹೋಗಿ. ಈ ಮಾಹಿತಿಯ ಬಗ್ಗೆ ಹಾಗೂ ನೀವು ರೈಲಿನಲ್ಲಿ ಪ್ರಯಾಣವನ್ನು ಮಾಡಿದ್ದರೆ ನಿಮ್ಮ ಅನುಭವಗಳನ್ನು ಕಮೆಂಟ್ನಲ್ಲಿ ತಿಳಿಸಿ.